ಇನ್ನು ಧಾರವಾಡದಲ್ಲಿ ಎರಡನೇ ಜನತಾ ದರ್ಶನ ಎರಡನೇ ಬಾರಿಗೆ ಕೂಡ ನಡೆದಿದೆ. ಧಾರವಾಡದ ಸೃಜನ ರಂಗ ಮಂದಿರದಲ್ಲಿ ನಡೆದಂತಹ ಜನತಾ ದರ್ಶನದಲ್ಲಿ ವಿಶೇಷ ಚೇತನ ಮಹಿಳೆಯರಿಂದ ಬೇಡಿಕೆ ಕೂಡ ಬಂದಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಸಚಿವ ಸಂತೋಷ್ ಲಾಡ್ ಎದುರು ತಮ್ಮ ಅಳಲನ್ನ ಕೂಡ ತೋಡಿಕೊಂಡಿದ್ದಾರೆ ಮಹಿಳೆಯೊಬ್ಬರು, ಶಂಕ್ರಮ್ಮ ಎಣಗಿ ಅಂತಕ್ಕಂಥ ಒಬ್ಬ ಮಹಿಳೆ ತಮ್ಮ ಬೇಡಿಕೆಯನ್ನ ತೋಡ್ಕೊಂಡಿದ್ದಾರೆ ಸಚಿವರ ಮುಂದೆ. ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡ ಗ್ರಾಮದ ಮಹಿಳೆ ಶಂಕ್ರಮ್ಮ, ನಡೆಯಲು ಬಾರದಂತಹ ಮಹಿಳೆ ಆಕೆಯ ಬೇಡಿಕೆಗೆ ಕೂಡ ಸಂತೋಷ್ ಲಾಡ್ ಸ್ಪಂದಿಸಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಬಂದು ಸಚಿವರನ್ನ ಭೇಟಿಯಾಗಿದ್ರು ಆಕೆ ಮಹಿಳೆ ಅಂತ. ಮನೆ ನೀಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಸಚಿವ ಸಂತೋಷ್ ಲಾಡ್. ನೆಲದ ಮೇಲೆ ಕುಳಿತುಕೊಂಡು ಬೇಡಿಕೆಯನ್ನ ಆಲಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ಕೂಡ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು ಒಂದು ರೀತಿಯಾಗಿ ಈ ರೀತಿಯಾದಂತಹ ಜನತಾ ದರ್ಶನ ಕಾರ್ಯಕ್ರಮ ಒಂದು ಕಡೆ ಸಾರ್ವಜನಿಕರಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ, ಅವರ ಬೇಡಿಕೆಗಳನ್ನು ಸ್ವೀಕರಿಸಿ ಆದಷ್ಟು ಬೇಗ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಸರ್ಕಾರ. ಈ ಆಗಮಿಸಿರುವಂತಹ ಶ್ರೀ ಐಎಸ್ ಅಲ್ಲಿ ನಮ್ಮೆಲ್ಲರ ಹಿರಿಯರು ಹಾಗೂ ಮಾಜಿ ಶಾಸಕರ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಆಲಿಸಿ ಸೂಕ್ತ ಪರಿಹಾರವನ್ನು ಕಲ್ಪಿಸುವಂತಹ ಸರಿ ಫೇಸ್ ಬರಲ್ಲ.